ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ತೀವ್ರ ಹಿನ್ನಡೆ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಕುಲಕರ್ಣಿಗೆ ಹಿನ್ನಡೆಯಾಗಿದೆ ಸಿಬಿಐ ತನಿಖೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ ವಜಾ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ತೀವ್ರ ಹಿನ್ನಡೆಯಾಗಿದೆ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದೆ ಸಿಬಿಐ ತನಿಖೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿ ವಜಾಗೊಂಡಿದೆ 2016 ರಲ್ಲಿ ನಡೆದಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ ಈ ಕೊಲೆ ಕೇಸ್ ನಲ್ಲಿ ವಿನಯ್ ಕುಲಕರ್ಣಿ ಜೈಲು ಸೇರಿದ್ರು ಬಿಜೆಪಿ ಸರ್ಕಾರ ಕೊಲೆ ಕೇಸ್ ತನಿಖೆಯನ್ನ ಸಿಬಿಐ ಗೆ ವಹಿಸಿತ್ತು ಸಿಬಿಐ ತನಿಖೆಯನ್ನ ಪ್ರಶ್ನೆ ಮಾಡಿ ವಿನಯ್ ಕುಲಕರ್ಣಿ ಅರ್ಜಿ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಕಾಂಗ್ರೆಸ್ ನಾಯಕ ಕುಲಕರ್ಣಿಗೆ ಹಿನ್ನಡೆಯಾಗಿದೆ ಯೋಗೇಶ್ ಗೌಡ ಕೊಲೆ ಕೇಸ್ ಬೆನ್ನತ್ತಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುಪ್ರೀಂ ಕೋರ್ಟ್ ನಲ್ಲಿ ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದೆ 2016 ರಲ್ಲಿ ನಡೆದಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಜೈಲು ಸೇರಿದ್ರು ಬಿಜೆಪಿ ಸರ್ಕಾರ ಈ ಕೊಲೆ ಕೇಸ ತನಿಖೆಯನ್ನ ಸಿಬಿಐ ಗೆ ವಹಿಸಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಿನಯ್ ಕುಲಕರ್ಣಿಗೆ ಹಿನ್ನಡೆ ನಮ್ಮ ಹೋರಾಟಕ್ಕೆ ಜಯ ಸಿಗೋ ವಿಶ್ವಾಸವಿದೆ ಅಂತ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ತನಿಖೆ ವಿರುದ್ಧ ವಿನಯ್ ಕುಲಕರ್ಣಿ ಸುಪ್ರೀಂ ಕೋರ್ಟ್ ಗೆ ಹೋಗಿದ್ರು ಸಿಬಿಐ ತನಿಖೆ ರದ್ದು ಕೋರಿ ಕುಲಕರ್ಣಿ ಅರ್ಜಿ ಹಾಕಿದ್ರು ಅವರ ಅರ್ಜಿ ರದ್ದಾಗಿದೆ ನಮಗೆ ಜಯ ಸಿಗೋ ಭರವಸೆ ಇದೆ ಅಂತ ಹೇಳಿದ್ದಾರೆ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ನಮ್ಮ ತಮ್ಮನ ಸಾವಿಗೆ ಒಂದು ನಾವು ನಮ್ಮ ತಾವಿನ ಸಾವಿನ ಹೋರಾಟಕ್ಕೆ ಒಂದು ನಾವು ಬಸವರಾಜ ಕೊರವರ ಅವರ ಏನು ನ್ಯಾಯ ಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ಕೇಳಿದ್ವಿ ಅವತ್ತು ಅದರ ಪ್ರಕಾರ ಸಿಬಿಐ ತನಿಖೆ ಕೊಡ್ರಿ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದವರು ನಮಗೆ ಸಿಬಿಐ ಆದೇಶ ಮಾಡಿದರು ಆದೇಶದ ಪ್ರಕಾರ ಇವತ್ತು ನಮಗೆ ಅದರ ಪ್ರಕಾರ ವಿನಯ್ ಕುಲಕರ್ಣಿ ಅವರು ಅರೆಸ್ಟ್ ಮಾಡಿದರು ವಿನಯ್ ಕುಲಕರ್ಣಿ ಅವ್ರು ನಾವು ಇಲ್ಲ ಇದರ ಕೇಸ್ನಾಗ ಅನ್ನುವಂಥದ್ದನ್ನು ಇವತ್ತು ಅವರು ಸಾಬೀತು ಮಾಡಿದ್ರ ಸಲುವಾಗಿ ಸುಪ್ರೀಂ ಕೋರ್ಟಿಗೆ ಕ್ವಾಶಿಗೆ ಹೋಗಿದ್ರು ಆ ಕ್ವಾಶಿಗೆ ಹೋದಾಗ ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ಒಂದು ಏನೋ ಒಂದು ಬಲ ಕೊಟ್ಟೈತಿ ಮತ್ತು ಅಲ್ಲಿ ಸುಪ್ರೀಂ ಕೋರ್ಟ್ ಕ್ವಾಶಿಗೆ ಹೋಗಿದ್ದನ್ನು ಇವರು ಇದನ್ನು ವಜಾ ಮಾಡ್ಯಾರ ಅದು ನಮ್ಮ ಹೋರಾಟಕ್ಕೆ ಬಸವರಾಜ ಕೊರವರ ಮತ್ತು ನಮ್ಮ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅರ್ಜಿಯನ್ನ ರದ್ದು ಮಾಡಿದೆ ಕೊಲೆ ಆರೋಪಿಗಳಿಗೆ ಶಿಕ್ಷೆಯಾಗಲಿದೆ ಅನ್ನೋ ಭರವಸೆ ಬಂದಿದೆ ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವರ ಹೇಳಿಕೆ ನೀಡಿದ್ದಾರೆ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ರು ವಿನಯ್ ಕುಲಕರ್ಣಿ ಅರ್ಜಿಯನ್ನ ಸುಪ್ರೀಂ ತಿರಸ್ಕರಿಸಿದೆ ವಿನಯ್ ಕುಲಕರ್ಣಿ ಅವರು ಮತ್ತೆ ಆ ಪ್ರಕರಣದ ಆರೋಪಿಗಳು ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಅಂದ್ರೆ ಮೊದಲು ಈಗ ಒಂದು 9 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಅವರು ಮನವಿ ಮಾಡಿಕೊಂಡಿದ್ರು ತದನಂತರ ಅಲ್ಲಿ ವಾದ ವಿವಾದಗಳು ನಡೆದು ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಕೊಟ್ಟು ಅವರು ಏನು ಆ ಒಂದು ರಾಜ್ಯ ಸರ್ಕಾರ ಕೊಟ್ಟಂತಹ ಸಿಬಿಐಗೆ ಪ್ರಕರಣವನ್ನು ಹಸ್ತಾಂತರಿಸುವಂತಹ ಆದೇಶ ಏನಿತ್ತು ಅದನ್ನ ನೀವು ಕ್ವಾಶ್ ಮಾಡ್ಬೇಕಂತ ಕೇಳ್ಕೊಂಡಿದ್ರು ಅದು ಸುಪ್ರೀಂ ಕೋರ್ಟ್ ಅವರ ಮನವಿಯನ್ನ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿತ್ತು ಅಂದ್ರೆ ಹೈಕೋರ್ಟ್ ಅಲ್ಲಿ ಅದನ್ನು ಮರುಪರಿಶೀಲನೆ ಆಗಲಿ ಅಂತೇಳಿ ಹೈಕೋರ್ಟ್ ಅವರ ಮನವಿಯನ್ನ ಸದಸ್ಯರ ಪೀಠ ಅದು ತಿರಸ್ಕಾರ ಮಾಡಿತ್ತು ತದನಂತರ ಇವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋದ್ರು ಅಂದ್ರೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಇವರು ಸುಪ್ರೀಂ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟ್ ಇವತ್ತು ಅವರ ಆದೇಶವನ್ನ ತಿರಸ್ಕರಿಸಿ ಅಂದ್ರೆ ಈಗ ಹೆಂಗಾಗಿದೆ ಅಂತ ಕೇಳಿದ್ರೆ ಈಗ ಮತ್ತೆ ಅವರು ಸುಪ್ರೀಂ ಕೋರ್ಟಿಗೆ ಕ್ವಾಶಿಂಗ್ ಹೋಗಕ್ ಬರದಂತಹ ಪರಿಸ್ಥಿತಿ ಆಯ್ತು ಈಗ ಬೇರೆ ಬೇರೆ ವಿಷಯ ಇಟ್ಕೊಂಡು ಹೋಗ್ಬೋದು ಅವರು ಈಗ ಪ್ರಕರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್